ಇವತ್ತು ನಾವಿಲ್ಲಿ ಗ್ಯಾಲಕ್ಸಿ ಹೋಟೆಲ್ ಅಲ್ಲಿ ಇದ್ದೀವಿ. ವಿಜಯಪುರದಲ್ಲಿ ಒಂದು ಪಂಚ ರತ್ನ ಯೋಜನೆ ಒಂದು ಕಾರ್ಯಕ್ರಮ ಇಲ್ಲಿ ಲೈವ್ ಅಲ್ಲಿ ನಡೀತಾ ಇದೆ. ಎಲ್ಲಾ ಜಿಲ್ಲೆಯಿಂದ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂಡಿದ್ದಾರೆ. ಆಗ ನಾವು ಇವತ್ತು ವಿಜಯಪುರ ಸುದ್ದಿ ನಂಬರ್ ಒನ್ ಇಂದ ಒಂದು ವಿಶೇಷವಾಗಿ JDS ಪಕ್ಷದ ಒಂದು ಪಂಚರತ್ನ ಯಾತ್ರೆಯ ಬಗ್ಗೆ ಸನ್ಮಾನ್ಯ ಶಾಸಕರು ಡಾಕ್ಟರ್ ದೇವಾನಂದ್ ಚವ್ಹಾಣ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಬಹಳಷ್ಟು ಜನ ರೈತರು ಬಂದಾರ. ಈ ಒಂದು ಕಾರ್ಯಕ್ರಮದ ಯೋಜನೆಗಳೇನು, ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಉದ್ದೇಶ ಏನು, ಈ ಒಂದು ಕಾರ್ಯಕ್ರಮ ಒಂದು ರೂಪರೇಷೆಗಳು ಏನು ಅಂತೇಳಿ ಮಾನ್ಯ ಶಾಸಕರಿಗೆ ನಾವಿಲ್ಲಿ ಕೇಳಕ್ ಇಷ್ಟಪಡ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತು ಪಂಚರಥ ಯಾತ್ರೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ವಿ. ಬಿಜಾಪುರ ಜಿಲ್ಲಾದಷ್ಟೇ ಇತ್ತು, ಎಲ್ಲ ಕಡೆ ಕರ್ನಾಟಕ ಎಲ್ಲ ಕಡೆ ಎಲ್ಲ ವಿಧಾನಸಭಾ ಕ್ಷೇತ್ರ ವೈಸ್ ಎದುರು ಸರ್. ಎಲ್ಲ ಕಡೆ ಇದೆ. ಈಗ ನಾಳೆ 17ರಿಂದ ಬಿಜಾಪುರ ಜಿಲ್ಲೆಯಲ್ಲಿ ಈಗ ರೈತರು ಬಂದಾರ ಸರ್. ಈಗ ನಾಕ್ಕಾಡ್ ಮತಕ್ಷೇತ್ರ ರೈತರ ಭಾಗದವರು ಅಷ್ಟೇ ಇದಾರೆ ಏನ್ರಿ? ನಾಕ್ಕಾಡ್ ಮತಕ್ಷೇತ್ರ ಸಂಬಂಧಪಟ್ಟಿರ್ತಕ್ಕಂತ ರೈತರು ಅಷ್ಟೇ ಬಂದಿದ್ದಾರೆ. ಈಗ ಇದು ಪಂಚರಥ ಯಾತ್ರೆ, ಇದು ಸಂಕ್ರಾಂತಿ ಒಂದು ಹಬ್ಬದ ವಿಶೇಷವಾಗಿ ಹಮ್ಮಿಕೊಂಡಿರು ಅಥವಾ ಏನು ಈಗ ಚುನಾವಣೆ ಹೊಸಲಲ್ಲಿ ಬಂದಿರತಕ್ಕಂತ ಅದಕ್ಕೆ ಏನು ಯೋಜನೆ ಏನು ಹಾಕೊಂಡ್ರಿ ಅಂತ? ಸಂಕ್ರಾಂತಿ ಅಂದ್ರೆ ರೈತರದ ಒಂದು ಹಬ್ಬ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಆ ಭಾಗಕ್ಕೆ ಸ್ವಲ್ಪ ಹೆಚ್ಚಿಗೆ ಒಂದು ಆಚರಣೆ ಆಗ್ತದೆ ಸರ್. ಈಗ ಕುಮಾರಣ್ಣವರು ವಿಶೇಷವಾಗಿರ್ತಕ್ಕಂಥ ಇದು ಒಂದು ಪ್ರಾದೇಶಿಕ ಪಕ್ಷ, ಅದು ರೈತರಿಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಸರ್. ಹೀಗಾಗಿ ಇವತ್ತು ಕುಮಾರಣ್ಣವರು ಬರ್ತಕ್ಕಂಥ ಒಂದು 23ನೇ ಒಂದು ಚುನಾವಣೆಯ ನಿಮಿತ್ತವಾಗಿ ಹಾಗೂ ರೈತರ ಒಂದು ಆಸೋತ್ತರಗಳು ಏನಿದ್ದಾವೆ, ಈ ಭಾಗಕ್ಕೆ ಏನು ಸಮಸ್ಯೆ ಇದ್ದಾವೆ, ಅದನ್ನೆಲ್ಲ ಒಂದು ಸ್ಪಂದನೆ ಮಾಡೋಕ್ಕೋಸ್ಕರ ಇವತ್ತು ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಿ ನಡೆದಿದೆ, ತಮ್ಮ ಕಣ್ಮುಂದೆ ನೋಡ್ತಾ ಇದ್ದಾರೆ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಮತ್ತೆ ಇವಾಗ ನಾವು ಇಲ್ಲಿ ಇದ್ರಾಗದೇವಿ. ಇಲ್ಲಿ ಬಹಳಷ್ಟು ಜನ ರೈತರು ಬಂದಾರ. ಇಲ್ಲಿ ಒಬ್ಬ ರೈತರನ್ನ ಮಾತಾಡಿಸ್ತೀನಿ. ಈ ಒಂದು ಪಂಚರತ್ನ ಯಾತ್ರೆಗೆ ಬಂದಾರ, ಎದಕ್ಕೆ ಬಂದಾರ, ಯಾವ ಉದ್ದೇಶದಿಂದ ಬಂದಾರ, ಇಲ್ಲಿ ಏನು ರೈತರ ಬಗ್ಗೆ ಒಂದು JDS ಪಕ್ಷದ ಏನೇನು ಕನಸುಗಳ ಕಟ್ಕೊಂಡು ಬಂದಾರ ಅಂತೇಳಿ ನಾವಿಲ್ಲಿ ಕೇಳೋಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ವಿಠಲ್ ಲಿಂಬಣ್ಣ ವಡಗಾವ. ನಾಗಠಾಳ ಮತಕ್ಷೇತ್ರ, ಚಡಚಾಳ ತಾಲೂಕು, ಊರು ತದ್ದೇವಾಡಿ. JDS ಒಬ್ಬ ಕಾರ್ಯಕರ್ತ. JDS ಎಷ್ಟು ವರ್ಷ JDS ಕಾರ್ಯಕರ್ತ? ನಾನು ಸುಮಾರು 1994 ಹಿಡ್ಕೊಂಡು ಈ ತನಕ JDS ಆಗಿ. ಈ ಮೊದಲು JDS ಇದ್ದ ಶಾಸಕರು ಮಾಡಿದ ಕೆಲಸಗಳು, JDS ಈಗ ದೇವಾನ ಚವನ್ ಸಾಹೇಬರು ಮಾಡಿದ ಕೆಲಸಗಳು, ಏನು ನಿಮ್ಗೆ ಬದಲಾವಣೆ ಏನು ಕಂಡವು? ಬದಲಾವಣೆ ನಮ್ಮ ಈ ಸದ್ಯ ಶಾಸಕರು ದೇವಾನಂದ ಚವನ್ ಅವ್ರು ಇರ್ತಾರೆ, ಅವ್ರು ಕೆಲಸ ಬಹಳ ಮಾಡಿದ್ದಾರೆ. ಅವ್ರು ಮಾತಾಡುವಂತ ಅವಶ್ಯಕತೆ, ಅವ್ರ ಕೆಲಸ ಮಾತಾಡ್ತಾವೆ. ಹಳ್ಳಿ ಒಳಗೆ ಪ್ರತಿಯೊಂದು ಕ್ಷೇತ್ರ ತಿರುಗಾಡಿ ನೋಡಿದ್ರೆ ಗೊತ್ತಾಗ್ತದೆ, ಅವ್ರು ಮಾಡಲಾರ್ದಂತ ಕೆಲಸ ಎಲ್ಲಿ ಉಳಿದಿಲ್ಲ. ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳಂತೂ ತುಂಬಾ ಮಾಡಿದ್ದಾರೆ. ಇದರಲ್ಲಿ JDS ಸರ್ಕಾರ ಅಧಿಕಾರದಾಗಿದ್ರೆ ಹೆಚ್ಚು ಕೆಲಸ ಆಗುವೆ, ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳು. ಇವತ್ತಿನ ದಿವಸ ಮಾದರಿಯಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲಾಕ ನಮ್ಮ ಅಪರ ಕೃಷ್ಣ ಪ್ರಾಜೆಕ್ಟ್ ಯೋಜನೆ, ಆಲಿಮಟ್ಟಿ ಡ್ಯಾಮ್ ಅರ್ಧಕ್ಕೆ ನಿಂತಿತ್ತು. ಸನ್ಮಾನ್ಯ ದೇವೇಗೌಡ ಪ್ರಧಾನಮಂತ್ರಿ ಆದಾಗ ಆ ಕೆಲಸ ಮುಗಿತು, ನಮಗೆಲ್ಲ ನೀರು ಬಂತು, ಆ ನೀರಿನಿಂದ ಇವತ್ತು ನಾವು ಆರಾಮಾಗಿದ್ದೀವಿ. ಇದಕ್ಕೆಲ್ಲ ಯಾರ ಕಾರಣ ಅಂತ ಕೇಳಿ JDS ಸರ್ಕಾರದ ನಮ್ಮ ಮುಖ್ಯ ನಾಯಕರಾಗಿರ್ತಕ್ಕಂಥ ಅಪ್ಪಾಜಿ ದೇವೇಗೌಡರು, JDS ಪಕ್ಷ ಅದನ್ನ ಈ ಒಂದು ರೈತರ ಸಲುವಾಗಿ ತುಂಬಾ ಗಣನೀಯವಾಗಿರ್ತಕ್ಕಂಥ ಕೆಲಸ ಮಾಡಿದ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ನಮ್ಮ ಶಾಸಕರಂತೂ ಈ JDS ಪಕ್ಷದ ಶಾಸಕರಾಗಿ ತಾವು ತಮ್ಮ ಸೇವೆಯನ್ನು, ಬಹಳ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಾರ. ಕ್ಷೇತ್ರದಾಗ ಯಾವ ಮೂಲಭೂತ ಸೌಕರ್ಯದ ಕೊರತೆಗಿಲ್ಲದಂತೆ ಪ್ರತಿ ಹಳ್ಳಿ ಹಳ್ಳಿಗೂ ಅಡ್ಡಾಡಿ ತಮ್ಮದೇನು ತಮ್ಮ ಕೆಲಸದ ಅದನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಂತೃಪ್ತಿ ಆಗುವಂತ ಒಳ್ಳೆಯ ಕೆಲಸಗಾರರು ನಮ್ಮ ದೇವಾನಂದ ಚವನ್. ಈ ಮತ್ತೆ ಒಂದು 2023 ಮತ್ತೆ JDS ಅಧಿಕಾರಕ್ಕೆ ಬರ್ತದಂತ ನೀವು ಅಂತೀರಿ? JDS ಅಧಿಕಾರಕ್ಕೆ ಬರೋದಂತ ಗ್ಯಾರಂಟಿ ನಮ್ಮ ಶಾಸಕರು ಮತ್ತೆ ಅವರೇ ಆಗ್ತದಂತ ಇದು 100% ಗ್ಯಾರಂಟಿ ಹೇಳ್ತೀವಿ. ನಾಗಠಾಳ ಮತಕ್ಷೇತ್ರ ದೇವಾನಂದ ಚವಣ ಅವರೇ JDS ಶಾಸಕರೇ ಮಾತ್ರ ಆಗ್ತಾರೆ. ಅದು ಇವತ್ತು ಬಹಳಷ್ಟು ಜನ ಇಲ್ಲಿ ಬಂದಿರತಕ್ಕಂಥ ರೈತರು ಹೇಳ್ತಾರ, ನಮ್ಮ ಕೆಲಸ ನೋಡ್ಬೇಕಂದ್ರೆ ನಾವು
ಜೆಡಿಎಸ್ ದೇವಾನಂದ ಚವನ ಸಾಹೇಬರ ನೋಡಬೇಡ, ಅವ್ರ ಕೆಲಸನೇ ನೋಡಬೇಕು, ಅವ್ರ ಕೆಲಸದಿಂದ ಅವ್ರು ಆರಿಸಿ ಬರ್ತಾರೆ. ಮತ್ತೆ ಮುಂದೆ ಇದು ಸರಿ ಜೆಡಿಎಸ್ ಸರ್ಕಾರವೇ ಇಲ್ಲಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಅವರು ಎಲ್ಲ ಒಂದು ಬಹಳ ಆತ್ಮವಿಶ್ವಾಸದಿಂದ ಹೇಳಕತ್ತಾರ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲ ಬಹಳಷ್ಟು ಜನ ರೈತರು ಬಂದಾರ, ಎಲ್ಲರೂ ರೈತರು ಬಂದಾರ. ಯಾಕಂದ್ರೆ ರೈತರ ಪಕ್ಷ ಅಂತಂದ್ರೆ ಅದು ಜೆ ಡಿ ಎಸ್ ಪಕ್ಷ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ. ಈಗ ಇಲ್ಲಿ ಬಹಳ ಜನ ಮಾತಾಡ್ಯಾರ, ನೀವು ನೀವೊಂದು ಎರಡು ಮಾತು ಮಾತಾಡ್ತೀರಿ. ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಕಗ್ಗೋಡದಿಂದ ಬಂದೇವ್ ರೀ. ಕಗ್ಗೋಡದಿಂದ? ನೀವು ನಾಗಟಾನ ಮತಕ್ಷೇತ್ರದ ಕಗ್ಗೋಡದ? ಕಗ್ಗೋಡ ಕಗ್ಗೋಡದಾಗೆ ಬರ್ತದೆ. ಕಗ್ಗೋಡದ? ನೀವು ಎಷ್ಟು ಜನ ಬಂದಿರಿ? ನೀವು ನಾವು ಮೊದಲು ಬಿಜೆಪಿ ಒಳಗೆ ಇದ್ದೇವ್ ರೀ. ಈಗ 5 ವರ್ಷ ಹೋದ ಇಲೆಕ್ಷನ್ ದಾಗ ನಮ್ಮ ಸಾಹೇಬರು ನಮ್ಗ ಬಂದ್ ಇದು ಮಾಡಿದ್ರು, ಬಹಳ ಸ್ವಲ್ಪ ಸಂಪರ್ಕ ಆದ್ಮೇಲೆ ನಾವು ಅವಾಗಿನಿಂದ ಬಿಜೆಪಿ ಬಿಟ್ಕಿಂದ ಜೆ ಡಿ ಎಸ್ ಪಕ್ಷ ಬಂದ್. ತೃಪ್ತಿ ಸಾಕಷ್ಟು ಅನ್ಸದ್ರಿ ನಮಗ, ಜಮೀನ್ ಅಸಮಾನ ಫರ್ಕ್ ಅಷ್ಟು ನಮಗ ಒಳ್ಳೆ ಕೆಲಸ ಮಾಡಿದ್ದಾರ. ಅದ್ರ ನಡುವೆ ಸ್ವಲ್ಪ ಕೋವಿಡ್ ಟೈಮ್ನಾಗ ಬಂದ ಮ್ಯಾಲ 1 ವರ್ಷ 2 ವರ್ಷ ಸ್ವಲ್ಪ ಏನೋ ಕಾರಣದಿಂದ ಇವ್ರದೆಲ್ಲ ಮಾಡ್ಬೇಕಾಗ್ತಿತ್ತು. ಆ ನಡು ಬೇರೆ ಪಕ್ಷದವ್ರು ಇವ್ರಿಗೆ ಮಾಡಿಕೊಳ್ಳಿಲ್ಲ. ಅದಕ್ಕೆ ಊರಲ್ಲಿ ಕೆಲವೊಬ್ಬರು ಏನತ್ತಾರ, ಮೊದಲು ಬರಲಿಲ್ಲ ಈ ಹಿಂಗಾಯ್ತ ಅಂತಾರ. ಆದ್ರ ಅವ್ರ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ಬೇಕತ್ತೇ 100%. ಅದ್ರ ಸಲುವಾಗಿ ಈ ಸಲ ಆದ್ರೂ ನಾವು ಈ ದೇವಾನಂದ ಸಾಹೇಬರನ್ನ ತಂದು ಪಕ್ಕಾ ನಾವು ಜೆ ಡಿ ಎಸ್ ಮಾಡಿ ಮುಂದಿನ ಈ ಮುಖ್ಯಮಂತ್ರಿ ಕುಮಾರಣ್ಣ ಸ್ವಾಮಿ ಅವರೇ ಆಗವರತ್ತಕ್ಕಿಂತ ಎಲ್ಲಾರ್ದು ಹಂಬಲ ಹಳ್ಳಿಯಾಗ ಮಾತಾಡ್ತಾರೆ. ನೀವು ಕಗ್ಗೋಡದವ್ರು ತಿಳಿದ್ರಿ, ಕಗ್ಗೋಡದಾಗ ಎಷ್ಟ ಈಗ ಎಷ್ಟು ಮತ್ತೆ ಹೆಚ್ಚು ಎಷ್ಟು ಪ್ರಮಾಣ ಓಟ್ ಹೆಚ್ಚಿಗೆ ಆಗ್ಬೋದು? ಮೊದಲ ನಾವು ಮಾಡೋ ಹೊತ್ತಿನಾಗ ಒಂದ 7-8 ಮಂದಿ ಕಾರ್ಯಕರ್ತರಿದ್ದೇವೆ. ಈಗ ಕನಿಷ್ಠ ಅಂದ್ರೆ ಒಂದ 100-150 ಜನ ಕಾರ್ಯಕರ್ತರಿ ಆಗ್ಯದ. ಅದು ಯಾಕಾಗ್ಯಾರ ಈಗ ದೇವಾನಂದ ಚವನ ಸಾಹೇಬರ ಅಭಿಮಾನದಿಂದ ಅವ್ರ ಕೆಲಸ ಮತ್ತೆ ಅವ್ರ ನಡವಳಿಕೆಯಿಂದ ಮತ್ತೆ ಜೆ ಡಿ ಎಸ್ ಹೆಚ್ಚಿ ಜನ ಬಂದಾರಿ? ಬಂದಾರಿ. ಯಾಕಂದ್ರೆ ಅವ್ರ ಅನುದಾನ ಒಂದ್ ದೇವಸ್ಥಾನದ ಇದು ಒಂದ್ ದೇಣಿಗೆ ಕೊಡುದಾಗಲಿ ಒಂದ್ ಯಾವುದೇ ಒಂದ್ ಕೆಲಸದ್ದಾಗಲಿ ಮತ್ತೆ ಇದಕ್ಕ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ಮೇಲೆ ಸ್ವಾಭಾವಿಕ ಬರುದರಿ. ಏನ್ ಕೂಸಿಗೆ ಏನ್ ಬೇಕು? ಹಾಲು ಬೇಕು. ಹಸ್ತಾಗ ಮತ್ತೆ ಯಾರು ಹಾಲು ಕುಡಿಸ್ತಾರ ಮತ್ತೆ ಅವ್ರನ್ನ ಏನ್ ತಿಳಿಬೇಕ? ಅಂದ್ರೆ ಈಗ ನೀವು ಕಗ್ಗೋಡದಿಂದ ಬಂದಿರಿ, ಹೌದ್ರಿ? ಈಗ ನೀವು ಪರಿಪೂರ್ಣವಾಗಿ ಎಲ್ಲಾ ಈ ವರ್ಷ ಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿಗೆ ಮತ ಹಾಕಿಸಿ ಜೆ ಡಿ ಎಸ್ ಪಕ್ಷ ನೀವು ನಾಲ್ಕನೂರು ಮತಕ್ಷೇತ್ರ ಗೆಲ್ಲಿಸ್ತೀವಿ 100%. ನೋಡಕ್ ಇದ್ರ ಏನ್ ಸಮಸ್ಯೆನೇ ಇಲ್ರಿ ನೋಡ್ರಿ. ಯಾಕಂದ್ರೆ ಇದು ರೈತರ ಮಾತ, ಯಾಕಂದ್ರೆ ರೈತರ ಮನಸ್ಸಿನ ಮಾತು ಬರಬೇಕಂದ್ರ ನೋಡ್ರಿ, ಒಬ್ಬ ಮನುಷ್ಯ ರೈತ ತೃಪ್ತಿ ಆಗ್ಬೇಕಂದ್ರ ಎಲ್ಲಾರ ತರ ಅಲ್ಲ. ಯಾಕಂದ್ರೆ ರೈತ ತನ್ನ ಭೂಮಿ ತಾಯಿ ಪೂರ ಒಂದು ಪರಿಪೂರ್ಣವಾಗಿ ತುಂಬಿ ನಿಂತಾಗ, ಆ ತೆನೆ ಬಂದಾಗ, ಆ ಬೆಳೆ ಬಂದಾಗ, ಮಾರದಾಗ ಮಾತ್ರ ರೈತ ತೃಪ್ತಿ ಆಗಿರ್ತಾನ. ಹಾಗೆ ಎಲ್ಲಾ ಬಂದಿರತಕ್ಕಂಥ ರೈತರು ಇವತ್ತು ಹೇಳಕತ್ತಾರ, ಏನಪ್ಪಾ ಅಂದ್ರೆ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕಿ ಈ ಸರಿ ಮತ್ತೆ ನಮ್ಮ ಶಾಸಕರು ದೇವಾನಂದ ಚವಾಣ ಅವರು ಆರಿಸುತ್ತಾ ಬರ್ತಾರ, ಮುಂದೆ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಆಗ್ತಾರ, ರೈತರ ಬೆನ್ನೆಲುಬಾಗಿ ಅವರು ಪಕ್ಷ ಕಟ್ಟಿ ರೈತ ಒಂದು ಯಶಸ್ವಿಯಾಗಿ ಸರ್ಕಾರ ನಡೆಸ್ತಾರ ಅಂತೇಳಿ ಇವತ್ತೆಲ್ಲಾ ರೈತರ ಒಂದು ಆಸೆ ಐತಿ, ಅವ್ರ ಆಸೆ ಈಡೇರ್ಲಿ ಅಂತೇಳಿ ನಾವು ಕೂಡ ವಿಜಯಪುರ ಸುದ್ದಿ ನಂಬರ್ಗಳಿಂದ ಮತ್ತೊಮ್ಮೆ ಹರಿಸ್ತೇವಿ. ಧನ್ಯವಾದಗಳು.